ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಯಶಸ್ವಿಯಾದಾಗ ಆ ವ್ಯಕ್ತಿಯನ್ನು ಯಶಸ್ಸನ್ನು ನೋಡಿ ಆನಂದ ಪಡೋರು ಎಷ್ಟು ಜನ ಇರ್ತಾರೋ ಅದರಷ್ಟೇ ಜನ ಅದನ್ನು ನೋಡಿ ಅಸಹನೆಯನ್ನು ತೋರಿಸುವಂಥವ್ರು ಇರ್ತಾರೆ ಎಂದಕ್ಕೆ ಇವತ್ತಿನ ಹೇಳ್ತಿರೋಂಥ ಒಂದು ಘಟನೆ ಸಾಕ್ಷಿ ಸ್ನೇಹಿತರು. ಡಾಕ್ಟರ್ ರಾಜ್ಕುಮಾರ್ ಯಶಸ್ಸನ್ನು ನೋಡಿ ಕೆಲವು ಜನರಿಗೆ ಆವಾಗಿನ ಕಾಲದಲ್ಲಿ ಒಪ್ತಿರಲಿಲ್ಲ. ಆವಾಗ ಒಬ್ಬ ನಿರ್ದೇಶಕರು, ಆಗಿನ ಕಾಲದಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕರು, ಆ ನಿರ್ದೇಶಕರು ರಾಜ್ಕುಮಾರರ ಈ ಯಶಸ್ಸಿನ ಬಗ್ಗೆ ತಮ್ಮ ಚಿತ್ರದಲ್ಲಿ ಅನಾಯಾಸವಾಗಿ ಒಂದು ಘಟನೆಯನ್ನು ತೋರಿಸ್ತಾರೆ ಸ್ನೇಹಿತರು ತಮ್ಮ ಚಿತ್ರದಲ್ಲಿ. ಆ ಚಿತ್ರದ ಕಥೆಗೆ ಸಂಬಂಧ ಇಲ್ಲದೇ ಇದ್ದರೂ ಒಂದು ಘಟನೆಯನ್ನು ಆ ದೃಶ್ಯದಲ್ಲಿ ಆ ಚಿತ್ರದಲ್ಲಿ ತುರುಕ್ತಾರೆ. ಆ ಚಿತ್ರದಲ್ಲಿ ಏನು ಘಟನೆ ಇತ್ತು ಅಂದರೆ, ಒಬ್ಬ ವ್ಯಕ್ತಿ ಓಡಿ ಬರ್ತಾ ಇರ್ತಾನೆ, ಅವನ ಹಿಂದೆ ಒಂದು ನಾಲ್ಕೈದು ಜನ ಓಡಿ ಬರ್ತಾ ಇರ್ತಾರೆ. ಅವ್ರು ಬಂದವರೇ ಆ ವ್ಯಕ್ತಿನ ದಬ 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 ಹೊಡೆದು ಹೊಟ್ಟು ಹೋಗ್ಬಿಡ್ತಾರೆ. ಆ ಹೊಡ್ಸೋಂಥ ವ್ಯಕ್ತಿ ಬೆಪ್ಪಾಗಿ ಕೂತ್ಕೊಂಡಿರ್ತಾನೆ. ಆ ಹೊತ್ತಿನಲ್ಲಿ ಮತ್ತೊಬ್ಬ ವ್ಯಕ್ತಿ ಬಂದು ಆ ವ್ಯಕ್ತಿನ ಕೇಳ್ತಾನೆ, ಯಾಕಪ್ಪ ನೀನು ಹೊಡೆದ್ರು ಅಂತ. ಆವಾಗ ಆ ವ್ಯಕ್ತಿ ಬಾಯಲ್ಲಿ ಒಂದು ಡೈಲಾಗ್ ಹೇಳಿಸ್ತಾರೆ ಆ ನಿರ್ದೇಶಕರು. ಅವನು ಹೇಳ್ತಾನೆ, ನೋಡಿ ಆ ನಟನಿಗಿಂತ ಈ ನಟ ಶ್ರೇಷ್ಠ ಅಂತ ನಾನು ಹೇಳಿದೆ, ಆದ್ದರಿಂದ ಅವರಷ್ಟು ನನ್ನ ಬಂದು ಹೊಡೆದು ಹೋದರು. ಇದು ಆಗಿನ ಕಾಲದಲ್ಲಿ ಶ್ರೇಷ್ಠ ನಟನಾಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ರಿಗೆ ಹಿಂಸಿಸುವಂಥ ಕಾರಣಕ್ಕಾಗಿಯೇ ಸೇರಿಸಿದಂಥ ಘಟನೆ ಆಗಿತ್ತು ಸ್ನೇಹಿತರೆ. ಆದರೆ ರಾಜ್ಕುಮಾರರು ಇಂತಹ ಘಟನೆಗಳನ್ನು ಯಾವತ್ತೂ ಸೇರಿಸ್ತಿಳಿಲ್ಲ. ಆದ್ದರಿಂದನೇ ಅವ್ರು ಹೇಳಿದರು, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಭೈ ಅರೆ ಭೈ ಅರೆ ಭೈ. ನಮಸ್ಕಾರ.